Personally, nimage marriage eno? Marriage, in one word I can't tell you. One word alli helakagala. Page bare baritere ivaga. I know what you mean. Nim prakara girlfriend credit card, henti debit card. Haudu, credit card andre risk, debit card andre namde savings. Adu agilla antandre huduga hudgi madhye hecchu kammi aadre jana tension madkontare. Madhve aadmele huduga hudgi madhye hecchu kammi aitu andre sweet hanchtare. Welcome to another episode of Goo Guldu, guys. So, nimelligu gottiro hage this show is based on Google nalli iruvanta funny searches. Yes, nanu nimma Rapid Rashmi and he's a funny search of mine, Harsha. Ivattu nam jotege studio nalli Goo Guldu nalli, let me introduce you to Trataka team. So modalanaagi Trataka ge taka taka anta producer, actor, amele innu tumba jawabdarina hotiruvanta Rahul avaru in the studio. Welcome, Rahul. Thank you so much. And ಮುಂದೆ ನಿಮ್ಮ ಹೃದಯ, ಹಾಯ್, ನಿಮ್ಮ ಹೃದಯ ಹೆಸರಲ್ಲೇ ಇದೆ, ಆಕ್ಚುಲ್ ಹೃದಯ ಎಲ್ಲಿದೆ? ನನ್ನ ಹತ್ರನೇ ಇದೆ. ನೆಕ್ಸ್ಟ್ ನಮ್ಮ ಅಜಿತ್ ಇದ್ದಾರೆ. ಹಾಯ್ ಅಜಿತ್. ಹಾಯ್, ವಾಟ್ಸ್ ಅಪ್? ಯು ಟೆಲ್ ಮಿ. ಕಣ್ಣೆಲ್ಲ ತುಂಬಾ ಕೆಂಪುಗಾಗಿದೆ, ಯಾರನ್ನ ನೋಡಿ ಇಷ್ಟೊಂದು ಕೆಂಪು ಮಾಡ್ಕೊಂಡ್ರಿ? ಇಲ್ಲ, ಸ್ವಲ್ಪ ನಿದ್ದೆ ಇಲ್ಲ, ಕ್ರಿಕೆಟ್ ಪ್ರಾಕ್ಟೀಸ್ ಇದೆ. ಕ್ರಿಕೆಟ್? ಓಹೋ. ಸೊ ಆಫ್ ದ ರೆಕಾರ್ಡ್ ಕ್ರಿಕೆಟ್ ಪ್ರಾಕ್ಟೀಸ್. ತ್ರಾಟಕಾಗೆ ಏನೇನು ಪ್ರಾಕ್ಟೀಸ್ ಮಾಡಿದ್ರಿ? ತ್ರಾಟಕಾಗೆ ಒಂದು 8 ಕೆಜಿ ಲಾಸ್ ಮಾಡಿದೆ. ಸೊ 8 kg loss ಮಾಡಿದ್ರಿ. ಪ್ರೊಡ್ಯೂಸರ್ ಗೆ ಎಷ್ಟು ಲಾಸ್ ಮಾಡಿದ್ರಿ? ಇನ್ನು ತರ ಯಾರು ಏನು ಲಾಸ್ ಮಾಡಿಲ್ಲ, ನೋಡೋಣ. 31ನೇ ತಾರೀಕು ರಿಸಲ್ಟ್ ಗೊತ್ತಾಗುತ್ತೆ. 31ನೇ ತಾರೀಕು ರಿಸಲ್ಟ್ ಇಸ್ ಔಟ್. ಆಗಸ್ಟ್ 31ನೇ ತಾರೀಕು ತ್ರಾಟಕ ರಿಲೀಸ್ ಆಗ್ತಿದೆ. ಈಗ ನದಿನೇ ಗೊತ್ತಿತ್ತು. ಯು ಆರ್ ದ ಡ್ಯಾಮ್ ಕಿಲ್ಲರ್ ದೇವ್. ಯು ಆರ್ ದ ಕಿಲ್ಲರ್. ಓಕೆ ಗೈಸ್, ನೀವು ಎಲ್ಲೇ ಹೋದ್ರೂ ತ್ರಾಟಕದ ಬಗ್ಗೆ ಎಲ್ಲರೂ ನಿಮ್ಮ ಕೈನಲ್ಲಿ ಬ್ಲೇಡ್ ಹಾಕ್ಸೋರೆ. ತ್ರಾಟಕ ಯಾಕೆ ನೋಡಬೇಕು, ತ್ರಾಟಕದಲ್ಲಿ ವಿಶೇಷ ಏನು, ಸ್ಟೋರಿ ಏನು, ಹೊಸಬ್ರು, ಸ್ಟಾರ್ ಇಲ್ಲ, ತ್ರಾಟಕ ಅಂದರೆ ಏನು, ಎಲ್ಲ ಥರ ಕ್ವೆಶನ್ಸ್. ಬಟ್ ದಿಸ್ ಶೋ ಇಸ್ ಗೋನ್ ಟು ಬಿ ಲಿಟಲ್ ಡಿಫ್ರೆಂಟ್ ಬಿಕಾಸ್ ಇಟ್ಸ್ ಆಲ್ ಅಬೌಟ್ ಗೂಗಲ್ ಸರ್ಚಸ್. ಸೊ ಗೂಗಲ್ ಅಂತ ತಕ್ಷಣ ಲೆಟ್ ಸಿ, ಗೂಗಲ್ನಲ್ಲಿ ತ್ರಾಟಕ ಅಂತ ಹೊಡೆದ ತಕ್ಷಣ ಏನು ಬಂದಿರುತ್ತೆ ಗೊತ್ತಾ? ಏನೇನು ಬಂದಿರ್ಬೋದು? ಮೆಡಿಟೇಷನ್, ತ್ರಾಟಕ, ಯೋಗ. ಅದೇ ತ್ರಾಟಕ ಅಂತ ಹೊಡೆದ ತಕ್ಷಣ ಇಲ್ಲಿ ಫಸ್ಟ್ ಬರೋದು ಮೂವಿ. ಹಿಂದೆ ಬರ್ತಾ ಇದೆ ತ್ರಾಟಕ, ಮೂವಿ ಬರ್ತಾ ಇದೆ. ಹಾಂ, ನೀನ್ ಯಾಕೋ ತುಟಿ ಕಚ್ತಾ ಇದೆಯಾ? ಸುಮ್ನೆ ಹೀರೋಯಿನ್ ಬಂದಿರಲ್ಲ. ತ್ರಾಟಕ ಅಂತ ತಕ್ಷಣ ತ್ರಾಟಕ ಮೂವಿ ಫಸ್ಟ್ ಬರುತ್ತೆ. ತ್ರಾಟಕ ಮೀನಿಂಗ್, ಸೊ ಟೆಲ್ us the meaning of Trataka. Trataka ಒಂದು ಮೆಡಿಟೇಷನ್, ಕಣ್ಣಿನ ಎಕ್ಸರ್ಸೈಸ್. ಆಕ್ಚುಲಿ ಒಂದು ಪರ್ಟಿಕ್ಯುಲರ್ ಥಿಂಗಿಗೆ ಒಂದು ಫೋಕಸ್ ಮಾಡೋಕ್ಕೋಸ್ಕರ. ಸೊ ಅದೊಂದು ಯೋಗ ಇದೆ. ಆಲ್ರೈಟ್, ಸೊ ನೆಕ್ಸ್ಟ್ ತ್ರಾಟಕ ಸರ್ಚ್ ಅಂತ ಬಂದಾಗ ತ್ರಾಟಕ ಕನ್ನಡ ಮೂವಿ ಸಾಂಗ್ಸ್. ಸೊ ಸಾಂಗ್ಸ್ ಜನ ಗೂಗಲ್ ಮಾಡ್ತಾ ಇದಾರೆ, ಸಜೆಷನ್ ಅಲ್ಲಿ ಬಂದಿದೆ ಅಂದ್ರೆ ಸಾಂಗ್ ಒಂದು ರೇಂಜ್ಗೆ ಚೆನ್ನಾಗಿ ಬಂದಿದೆ. ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ ಸಾಂಗ್ಸ್, ತುಂಬಾ ಎಲ್ಲಾ ಕಡೆನೂ ರೀಚ್ ಆಗಿದೆ. ಸೊ ರಿವ್ಯೂಸ್ ನಮ್ಮ ಪ್ರೊಡ್ಯೂಸರ್ ತುಂಬಾ ಖುಷಿ ಆಗ್ಬಿಟ್ಟಿದ್ದಾರೆ ಅದನ್ನ ನೋಡಿ, ತುಂಬಾ ಆಸೆಯಿಂದ. ಯಾಕಂದ್ರೆ ಇದು ಈ ಒಂದು ಡಿಪಾರ್ಟ್ಮೆಂಟ್ ನಮ್ಮ ಡೈರೆಕ್ಟರ್ ನನಗೆ ಕೊಟ್ಟರು, ಮ್ಯೂಸಿಕ್ ಡೈರೆಕ್ಟರ್ ನೀನ್ ಚೂಸ್ ಮಾಡೋ. ಸೊ ಹಾಗಾಗಿ 3 ಆಪ್ಷನ್ ಕೊಟ್ಟರು, ಒಬ್ಬನ ಸೆಲೆಕ್ಟ್ ಮಾಡಿದ್ದು, ಅವ್ನು ಭಾಳ ಚೆನ್ನಾಗಿ ಸೆಲೆಕ್ಟ್ ಮಾಡಿದ್ರು. ಸೊ ಇಷ್ಟೊಂದು ಆ ಥರ ಚಾನ್ಸ್. ಅದು ಏನು ಸ್ಪೆಷಾಲಿಟಿ ಅಂದ್ರೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ಗೆ ಕನ್ನಡ ಬರ್ತಾ ಇದ್ದಿಲ್ಲ. ಸೊ ಇಸ್ ಕಂಪೋಸ್ ಸೋ ವೆಲ್, ಈಗ ಕನ್ನಡ ಕಂಪ್ಲೀಟ್ ಆಗಿ ಕಲ್ತಿದ್ದಾರೆ ಮಾತಾಡೋದನ್ನ. ಶಬಾಷ್, ಚಪ್ಪಲ್ ಹೊಡಿಬೇಕು ನಿಮ್ಮಿಂದ, ಒಬ್ರು ಕನ್ನಡ ಕಲ್ತ್ಕೊಂಡ್ರು ಅಂತ. ಸೊ ಕನ್ನಡ ಕಲಿಸಿ, ಕನ್ನಡ ಉಳಿಸಿ, ಬೆಳೆಸಿ. ಸರಿ, ಮುಂದೆ ದರ್ ಆರ್ ಲಾಟ್ ಆಫ್ ಸರ್ಚಸ್ ಲೈಕ್ ತ್ರಾಟಕ ಯೋಗ ಇದೆ, ತ್ರಾಟಕ ಸ್ಟ್ಯಾಂಡ್ ಅಂತ ಇದೆ, ಸೊ ತ್ರಾಟಕ ಟೈಪ್ಸ್ ಇದೆ, ತ್ರಾಟಕ ಪ್ರೊಸೀಜರ್ ಇದೆ, ತ್ರಾಟಕ ಟ್ರೇಲರ್. ಸೊ ಇದಿಷ್ಟು ತ್ರಾಟಕ ಅಂತ ಗೂಗಲ್ ಮಾಡಿದಾಗ ಬಂದಿದ್ದ ಸಜೆಷನ್ಸ್. So but ಇವತ್ತಿನ ಎಪಿಸೋಡ್ ಇಸ್ ನಾಟ್ ಅಬೌಟ್ ದಟ್. ಇವತ್ತಿನ ಎಪಿಸೋಡ್ ಅಂದ್ರೆ ಯಾವ್ದ್ರ ಬಗ್ಗೆ ಗೂಗಲ್ ಸರ್ಚಸ್ ಮಾಡೋದು? ಅಂದ್ರೆ ಪ್ರತಿ ಎಪಿಸೋಡ್ ನಾನು ಹೇಳ್ತಾ ಇದೀನಿ, ಈ ಸತಿ ನೀವು ಹೇಳಿ ನೋಡೋಣ. ನಾನು ಹೇಳ್ಬೇಕಾ? ಸೊ ಓಕೆ, ಲೆಟ್ಸ್ ಟೇಕ್ ಮ್ಯಾರೇಜ್. ಮ್ಯಾರೇಜ್, ಓ ಮ್ಯಾರೇಜ್. ಏನ್ ರಾಹುಲ್ ಅವರೇ, ನನ್ನ ನೋಡ್ಬಿಟ್ಟು ಮ್ಯಾರೇಜ್ ಅಂದ ತಕ್ಷಣ ಅನ್ನಿಸ್ತು ಅಂದ್ರೆ ಮದುವೆ ಆಗಿದೆ. ಯಾಕೋ ಡೇಂಜರಸ್, ಯಾಕೋ ಸ್ಟಾರ್ಟ್ ತೆಗಿತಾರೆ ಈ ಟಾಪಿಕ್ ಅಂತ ಗೊತ್ತಾಯ್ತು. ಡೇಂಜರಸ್ ಅಂತೀರಾ? ಸೊ ಯು ಆಲ್ಸೋ ಒಪ್ಕೊಂತೀರಾ ಮ್ಯಾರೇಜ್ ಡೇಂಜರಸ್ ಅಂತ? ಒಪ್ಕೋತೀನಂತಲ್ಲ, ಅದು ಒಬ್ರಿಗೆ ಗೊತ್ತು, ಒಬ್ರಿಗಿಲ್ಲ. ಸೊ ನೋಡಿ ಗೊತ್ತಾಗತ್ತೆ, ಅನುಭವಿಸಿ ಮಾತಾಡಿ. ಚೆನ್ನಾಗಿ ಜಾರ್ಕೊಂತ ಇದೀರಲ್ಲ ರಾಹುಲ್? ಅಲ್ಲ, ಜಾರ್ಕೊತಾ ಇಲ್ಲ, ಇದ್ದಿದಂಗೆ ಹೇಳ್ತೀವಿ. ನಮ್ ಲುಕಿಂಗ್ ಗುಡ್ ಫರ್ನಿಚರ್ ಅಷ್ಟೊಂದು ಜಾರ್ತಾ ಇದೆಯೇ? ಓಕೆ, ವಾಟ್ ಇಸ್ ಮ್ಯಾರೇಜ್ ಅಕಾರ್ಡಿಂಗ್ ಟು ಯು? ಮ್ಯಾರೇಜ್ ಫಾರ್ ಎಮೋಷನಲ್ ಬಾಂಡಿಂಗ್. ಆಮೇಲೆ ಕೊಂಚ ಈಗ ಲವ್ ಮಾಡುವಾಗ ಬ್ಯಾಲೆನ್ಸ್ ಇರೋ ಜಗಳ ಎಲ್ಲ ಮ್ಯಾರೇಜ್ ಆದ್ಮೇಲೆ ಕಂಟಿನ್ಯೂ ಮಾಡಬಹುದು. ಬ್ಯಾಲೆನ್ಸ್ ಶೀಟ್ ಮೊದಲು ಡೆಬಿಟ್ ಆಮೇಲೆ ಕ್ರೆಡಿಟ್. ಸೊ ವಾಟ್ ಇಸ್ ಮ್ಯಾರೇಜ್ ಅಕಾರ್ಡಿಂಗ್ ಟು ಯು? Marriage is a family, making a family, a single guy making a family. Ilva is the only thing which is proved mathematically wrong, where 1 + 1 can become 3, 4, 5, 6, 7, 8. So hangagi marriage is full idu. Okay, take all these logics out. Personally, nimage marriage eno? Marriage in one word I can't tell you. One word alli helakagala. Page bere beritere baga 100%. Because marriage enandre it's something like So Trataka team Google searches nalli ivattu hangire marriage ಬಗ್ಗೆ ಹೋಗೋಣ. ಮ್ಯಾರೇಜ್ ಅಂತ ಬಂದ ತಕ್ಷಣ ವೈ ಮ್ಯಾರೇಜ್ ಇಸ್ ಅಂತ ಟೈಪ್ ಮಾಡಿದ ತಕ್ಷಣ ಗೂಗಲ್ ಅಲ್ಲಿ ಫಸ್ಟ್ ಬರೋ ಸಜೆಷನ್ ಇಸ್ ವೈ ಮ್ಯಾರೇಜ್ ಇಸ್ ನಾಟ್ ಇಂಪಾರ್ಟೆಂಟ್. ಮ್ಯಾರೇಜ್ ಯಾಕೆ ಇಂಪಾರ್ಟೆಂಟ್ ಅಲ್ಲ? ಮ್ಯಾರೇಜ್ ಆಗ್ಲೇಬೇಕಂತ ಏನಿಲ್ಲ, ಅದಕ್ಕೇನು ಬರ್ದಿಲ್ಲ ಅಲ್ಲ ಮ್ಯಾರೇಜ್ ಆಗ್ಬೇಕಂತ ಹೇಳಿ. ಅಷ್ಟೊಂದ್ ಜನರು ಇದ್ದಾರೆ. ಈಗ ನಮ್ಮ ಪ್ರಧಾನ ಮಂತ್ರಿ ಅವರು ಎಲ್ಲಿ ಮ್ಯಾರೇಜ್ ಆಗಿದ್ದಾರೆ? ಒಬ್ಬರೇ ಕಾಂಪ್ಲಿಕೇಟೆಡ್ ನಿಜವಾದ ಹಂಗೆ ಅಂತಾರೆ ನಮ್ಮ ಎಲ್ಲ ಒಬ್ಬರೇ ಇರ್ತಾರೆ. ಸೊ ಹಂಗೆ ಹೇಳ್ತಾರೆ. ಓಕೆ, ನಿಮ್ಮ ಆನ್ಸರ್ ಏನು? ಸಿಂಗಲ್ ಆಗು ಇರಬಹುದು, ಹ್ಯಾಪಿ ಆಗಿ ಅಂತ. So that's why single ಆಗಿರಬಹುದು, ಹ್ಯಾಪಿ ಆಗಿರಬಹುದು. Marriage is not important. You can do what you want if you're not married. Marriage ಆದ್ಮೇಲೆ ಏನು ಬೇಕಾದ್ರೂ ಮಾಡಬಹುದು ಲೈಸೆನ್ಸ್ ಇಟ್ಕೊಂಡು. ಆದ್ರೆ ಮನೇಲಿ ಹೊಡಿತಾರೆ ಅಂತ ಹೇಳ್ತಾರೆ. ಈಗ ಮುಂದಕ್ಕೆ ಹೋಗೋಣ. Why is marriage necessary? ಯಾಕೆ ಮ್ಯಾರೇಜ್ ನೆಸೆಸರಿ ಅಂತ ಹಿಂಗೂ ಎಲ್ಲ ಗೂಗಲ್ ಮಾಡಿದ್ದಾರೆ. ಲೆಟ್ಸ್ ಸಿ ನಮ್ಮ Trataka ಟೀಮ್ ಏನು ಆನ್ಸರ್ ಮಾಡುತ್ತೆ ಅಂತ. ಸಿಸಿ ನೀನು ಹೇಳಕ ಗಡ್ಡ ಬಿಟ್ಟಿದೆಯಲ್ಲ ಅಂದ್ರೆ ಬಿಟ್ಟಿರೋದಕ್ಕೂ ಮದುವೆ ಯಾಕೆ ನೆಸೆಸರಿ? ಏನು ಗಡ್ಡ ಬಿಡದೆ ಇರೋಕೆ ಮ್ಯಾರೇಜ್ ನೆಸೆಸರಿ ಇಲ್ಲ. ಕೆಲವು ಸರಿ ಗಡ್ಡ ಮ್ಯಾರೇಜ್ ಆದ್ರೂ ಬಿಡ್ತಾರೆ, ಮ್ಯಾರೇಜ್ ಆಗಿಲ್ಲ ಅಂತಾನೂ ಬಿಡ್ತಾರೆ. ಅದು ಎರಡು ಕಡೆನೂ ಚೂಪಾಗಿರೋ ಕತ್ತಿ ಗಡ್ಡ ಅನ್ನೋದು. ವೈಫ್ ಮೇಲೆ ಬೋರ್ ಆದಾಗ ದಾಡಿ ಬಿಟ್ಬಿಡ್ತಾರೆ. ಮದುವೆ ಆಗಿಲ್ಲ ಎಕ್ಸ್ಪೀರಿಯನ್ಸ್ ಅಲ್ಲ ಅವನಿಗೇನೋ ಆಗಿಲ್ಲ. ಅವ್ನು ನೋಡೋದಂಗಿದ್ದಾನೆ ಅಷ್ಟೇ, ಏನೂ ಆಗಿಲ್ಲ. ಜನ ಏನೂ ಆಗಿಲ್ಲ, ಆಗ್ಬೇಕಾಗಿರೋದೆಲ್ಲ ಆಗಿದೆ. ಮ್ಯಾರೇಜ್ ಆಗ್ಬೇಕು, ಇಲ್ಲಾಂದ್ರೆ ಅಪ್ಪ ಅಮ್ಮ ಬೈತಾರೆ, ಅದಕ್ಕೆ ಬೇಕು. ಈ ಮದುವೆ ಬೇರೆ ಮದುವೆ ನಾಮಕರಣ ಫಂಕ್ಷನ್ಗೆಲ್ಲ ಹೋದಾಗ ಬಂದು ಸುತ್ತಮುತ್ತ ಚೇರ್ ಹಾಕೊಂಡು ಕುತ್ಕೊಂಡ್ಬಿಟ್ಟು ಎಲ್ಲ ಮಕ್ಕ ಮಕ್ಕ ಹಾಕೊಂಡು ಯಾವ ಮದುವೆ ಯಾವ ಮದುವೆ ಯಾವ ಮದುವೆ ಅಂತ ಕೋರಿತಾರೆ. ಅದಕ್ಕೋಸ್ಕರ ಆದ್ರೂ ಮದುವೆ ಆಗೋಣ ಅಂತ. ಟು ಹ್ಯಾವ್ ಲೈಸೆನ್ಸ್ಡ್ ಸೆಕ್ಸ್. ಆಮೇಲೆ ಇನ್ನೊಂದು ಇದೆ, ಮದುವೆ ಆಗ್ಬೇಕಂದ್ರೆ. ಮದುವೆ ಆಗಿಲ್ಲ ಅಂತಂದ್ರೆ ಹುಡುಗ ಹುಡುಗಿ ಮಧ್ಯೆ ಹೆಚ್ಚು ಕಮ್ಮಿ ಆದ್ರೆ ಜನ ಟೆನ್ಷನ್ ಮಾಡ್ಕೊಂತಾರೆ. ಮದುವೆ ಆದ್ಮೇಲೆ ಹುಡುಗ ಹುಡುಗಿ ಮಧ್ಯೆ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಸ್ವೀಟ್ ಹಂಚ್ತಾರೆ, ಖುಷಿ ಪಡ್ತಾರೆ. ಕಮ್ ಆನ್ ಮಿಸ್ಟರ್ ಜೀನಿಯಸ್ ಅಬೌಟ್ ಮ್ಯಾರೇಜ್. ಕೂದಲು ನಿಂತ್ಕೊಂಡ್ಬಿಟ್ಟಿದೆ ಆಗ್ಲಿ. ಯಾಕೆ ಮದುವೆ ಯಾಕೆ ಬೇಕು? ಒಂದು ಜೊತೆಗೆ ಯಾವಾಗ್ಲೂ ವೈಫ್ ಇರ್ತಾರೆ, ಯಾವಾಗ್ಲೂ ಗರ್ಲ್ ಫ್ರೆಂಡ್ ಇರ್ತಾರಪ್ಪ. ಗರ್ಲ್ ಫ್ರೆಂಡ್ ಇದ್ರೆ ಏನ್ ಗೊತ್ತಾ, ಲೈಕ್ ಇವಾಗ ಗರ್ಲ್ ಬೇರೆ ಮನೆಗೆ ಹೋಗ್ಬೇಕು ಅಂತಾರೆ. ಐ ನೋ ವಾಟ್ ಯು ಮೀನ್. ನಿಮ್ ಪ್ರಕಾರ ಗರ್ಲ್ ಫ್ರೆಂಡು ಕ್ರೆಡಿಟ್ ಕಾರ್ಡು, ಹೆಂಡತಿ ಡೆಬಿಟ್ ಕಾರ್ಡು. ಹೌದು, ಕ್ರೆಡಿಟ್ ಕಾರ್ಡ್ ಅಂದ್ರೆ ರಿಸ್ಕು, ಡೆಬಿಟ್ ಕಾರ್ಡ್ ಅಂದ್ರೆ ನಮ್ದೇ ಸೇವಿಂಗ್ಸ್. Ajit, now you have to be framed, dude. ಎಷ್ಟು ಬೇಕಾದ್ರೂ ಸ್ವೈಪ್ ಮಾಡಿ ಅಂತೆ ಮಾಡ್ತಾರೆ. ಎಷ್ಟು ಕ್ರೆಡಿಟ್ ಕಾರ್ಡ್ ಇದೆ ನಿಮ್ಮ ಹತ್ರ? ಓಯ್, ಒಂದೇ. ಟು ಕಂಪ್ಲೀಟ್ ಅ ಫ್ಯಾಮಿಲಿ. ಹೇಳೋರು ಕೇಳೋರು ಇರ್ತಾರೆ. ಹೇಳೋರು ಕೇಳೋರು. ಟು ಕಂಪ್ಲೀಟ್ ಅ ಫ್ಯಾಮಿಲಿ ಎಲ್ಲಾದರೂ ಓಡಾಡುವಾಗ ಆರಾಮಾಗಿ ಕೈ ಹಿಡ್ಕೊಂಡು ಧೈರ್ಯವಾಗಿ ಓಡಾಡಬಹುದು. ಏನು ಯಾರು ಬೇಕಾದರೂ ಕೈ ಹಿಡ್ಕೊಂಡು ಓಡಾಡಬಹುದು. ಅಲ್ಲ ಅಲ್ಲ, ಧೈರ್ಯವಾಗಿ ಅಂತೆ. ಲೈಸೆನ್ಸ್ ಸಿಕ್ಕಂತೆ ನಾವು ಕೈ ಹಿಡ್ಕೊಂಡು ಓಡಾಡಕ್ಕೆ. ನೀವು ರಾಹುಲ್ ಅವರ ಕೈ ಹಿಡ್ಕೊಂಡು ಇಬ್ರು ಕೈನೂ ಹಿಡ್ಕೊಳ್ಳಿ. ಒಂದ್ ದಿವಸ ಧೈರ್ಯವಾಗಿ ಓಡಾಡಬಹುದು. ಅಲ್ಲ, ಈಗಲೂ ಓಡಾಡಬಹುದು, ಬಟ್ ಒಬ್ರು ಕೈನೂ ಅಷ್ಟು ಲೈಸೆನ್ಸ್ ಆಗಿ ಓಡಾಡಬಹುದು ಅಂತ ಲೈಸೆನ್ಸ್ ತಗೊಂಡು ಓಡಾಡೋದು. ಸೊ ನಿಮಗೆ ಬೇಸಿಕಲಿ ಕೈ ಹಿಡ್ಕೊಂಡು ಓಡಾಡಕ್ಕೆ ಮದುವೆ ಬೇಕು. ಅನುಮಾನ ನೋಡ್ಲಿ ಬಿಡ್ಲಿ ನಾವು ಕೈ ಹಿಡ್ಕೊಂಡು ಓಡಾಡ್ತೀವಿ. ರೀ ನಿಮ್ ಮದುವೆ ಆಗಿದೆ ರೀ, ಅದಕ್ಕೆ ಮಾತಾಡ್ತಾ ಇದ್ದೀರಾ? ಇಲ್ಲ ಅಂದ್ರೆ ಓಡಾಡ್ತೀನಿ ನಾನು, ಅಷ್ಟು ಬಿಂದಾಸ್ ಆಗಿದ್ದೀನಿ. ರೀ ನಿಮ್ ಮದುವೆ ಆಗಿದೆ ರೀ ಶಿಲ್ಪ ಅವರೇ, ಸ್ವಲ್ಪ ನೋಡಿ. ಸರಿ, ಈಗ ಮುಂದಿನ ಗೂಗಲ್ ಸರ್ಚ್ ಇಸ್ ದಟ್ ಮದುವೆ ಯಾಕೆ ಡಿಲೇ ಆಗ್ತಾ ಇದೆ? ವೈ ಮ್ಯಾರೇಜ್ ಇಸ್ ಗೆಟಿಂಗ್ ಡಿಲೇಡ್. ಏನು ಉತ್ತರ ಕೊಡ್ತೀರಾ ಅದಕ್ಕೆ? ಹಿಂಗೆಲ್ಲ ಸರ್ಚ್ ಮಾಡೋರಿಗೆ ಸೆಟ್ಲ್ ಆಗಿಲ್ಲ ಅಂತ ಅನ್ಕೋತಾರೆ. ಸೆಟ್ಲ್ ಆಗಿಲ್ಲ ಅಂತ ಡಿಲೇ ಆಗ್ತಿದೆ ಅಂತ ಅನ್ಕೋತ. ಈಗ ಹುಡುಗಿಯರು ಸಿಗ್ತಾ ಇಲ್ಲ ಅಂತಿದೆ, ಈಗ ಜಾಬ್ ಇಲ್ಲ ಅಂತ ಸಿಗೋದಿಲ್ಲ, ಸೆಟ್ ಜಾಬು ಹುಡುಗಿ. ಆಸ್ಟ್ರಾಲಜಿ ಪ್ರಕಾರ ಏನೋ ದೋಷ ಅದು ಇದು ಅಂತೆಲ್ಲ ಇರುತ್ತೆ. ಇಲ್ಲ ಕೆಲವರು ಸಣ್ಣ ಆಗ್ಬಿಟ್ಟು ಟ್ರೈ ಮಾಡೋಣ ಅಂತ ಇರ್ತಾರೆ, ಕೆಲವರು ಅಂಡರ್ ವೆಯ್ಟ್ ಇರ್ತಾರೆ. Come on, Mr. Ajit. There'll be wide Ajit with one credit card. Go for it. There'll be wide options, ala. I bring wide option irutante, so hardly marriage is getting delayed. Even damn ಇನ್ನೇನೋ why is marriage getting delayed? ಏನಕ್ಕೆ ಅಂದ್ರೆ ಕೆಲವೊಂದು ಒಳ್ಳೆ ಕೆಲಸ ತುಂಬಾ ಟೈಮ್ ಹಿಡಿಯುತ್ತಲ್ಲ. ಹೌದು, ಸಿಗದರ ಹಿಂಗೆ ಕವರ್ ಅಪ್ ತಗೊಳ್ಳೋದು. ಯಾಕೆ ಮ್ಯಾರೇಜ್ ಸರ್ಟಿಫಿಕೇಟ್ ಬೇಕು? ವೈ ಮ್ಯಾರೇಜ್ ಸರ್ಟಿಫಿಕೇಟ್ ಇಸ್ ಬೇಕು? ನಾನು ಇನ್ನೋರ್ಗೂ ತಗೊಂಡಿಲ್ಲ ಸರ್ಟಿಫಿಕೇಟ್, ಮದುವೆ ಆದ್ರೇನು. ಹಾಗಾಗಿ ನಿಮಗೆ ಗಂಡಾಗಿ ಕ್ಯಾರೆಕ್ಟರ್ ಸರ್ಟಿಫಿಕೇಟ್, ಮ್ಯಾರೇಜ್ ಸರ್ಟಿಫಿಕೇಟ್, ಯಾವ ಸರ್ಟಿಫಿಕೇಟ್ ನಿಮ್ಮನ್ನು ಟಚ್ ಮಾಡಿಲ್ಲ ಹಂಗಿದ್ರೆ? ಇನ್ನೂ ತಗೊಂಡೇ ಇಲ್ಲ ನಾನು ಸರ್ಟಿಫಿಕೇಟ್. ಓಕೆ, ನೋ ಐಡಿಯಾ. ನೋ ಐಡಿಯಾ ಸರ್ಟಿಫಿಕೇಟ್, ನೋ ಐಡಿಯಾ. ಈಗ ಸ್ಟಡಿಗೆ ಎಲ್ಲ ಸರ್ಟಿಫಿಕೇಟ್ ಕೊಡ್ತಾರಲ್ಲ, ಅದೇ ಥರ ಮ್ಯಾರೇಜ್ ಸರ್ಟಿಫಿಕೇಟ್. ಮುಂಚೆನೇ ಯಾರಾದರೂ ಮದುವೆ ಆಗಿದ್ರೆ ಇಲ್ಲ ಆಲ್ರೆಡಿ ರಿಜಿಸ್ಟರ್ ಆಗಿದ್ರೆ ಎಲ್ಲ ಗೊತ್ತಾಗುತ್ತಲ್ಲ. ಸೊ ಯು ಆಕ್ಚುಲಿ ಆನ್ಸರ್ ಕೊಟ್ಟಿದ್ದೀರಾ. ಆಕ್ಚುಲಿ ಈಗ ಮ್ಯಾರೇಜ್ ಸರ್ಟಿಫಿಕೇಟ್ಗಿಂತ ಫೇಸ್ಬುಕ್ಕಲ್ಲಿ ಪಿಕ್ ಹಾಕಬೇಕು ಆ ಹುಡುಗಂದು. ನಾನು ಹಿಂಗೆ ಲವ್ ಮಾಡ್ಬೇಕಂತ ಹೋಗ್ತಾ ಇದ್ದೀನಿ, ಈ ಹುಡುಗನ್ನ ಯಾರಾದರೂ ಬಾಯ್ ಫ್ರೆಂಡ್ ಐ ಮೀನ್ ಡೇಟ್ ಮಾಡ್ತಿದ್ದಾನಾ ಇಲ್ಲ ಮಾಡಿದ್ನಾ ಏನೋ ಅಂತ, ಅವಾಗ ಕಂಪ್ಲೀಟ್ ಹಿಸ್ಟ್ರಿ ಯಾವುದು ಒಂದು ವೀಕಲ್ಲಿ ಬರಲಿಲ್ಲ ಅಂದರೆ ಅವಾಗ. ಸೊ ಮ್ಯಾರೇಜ್ ಸರ್ಟಿಫಿಕೇಟ್ ಇಸ್ ಅ ವೆರಿ ಸೀರಿಯಸ್ ಪ್ಲಾಟ್ಫಾರ್ಮ್. ಫೇಸ್ಬುಕ್ ಇಸ್ ಲೈಕ್ ದ ಕೂಲೆಸ್ಟ್ ಮ್ಯಾರೇಜ್ ಸರ್ಟಿಫಿಕೇಟ್ ಥರ ಕೊಡೋ ಪ್ಲಾಟ್ಫಾರ್ಮ್. ಬಾಯ್ ಫ್ರೆಂಡ್ ಸರ್ಟಿಫಿಕೇಟ್ ಆಮೇಲೆ ಅದೇ ಹಳ್ಳಕ್ ಬಿದ್ದೆ ಅಂತ ಫ್ರೇಮಲ್ಲಿ ಹಾಕಿಸಿ ಖುಷಿ ಪಡ್ತೆ. ಅದು ಮಾತ್ರ ನಿಜ. ಅದು ಇವತ್ತು ಹೆಂಗೋ ಬಕ್ರೀದ್ ಇದೆಯಲ್ಲ, ಕರೆಕ್ಟ್ ಬಲಿ, ಅದು ಬಿಡಿ ಪರ್ಮನೆಂಟ್ ಬಲಿ, ಇದಂತೂ ಫ್ರೇಮ್ ಬಲಿ, ಬಲಿಕಾ ಬಕ್ರಾ ಅಂತೇಳಿ ಒಂದು ಸರ್ಟಿಫಿಕೇಟ್ ಇದು. ಆಮೇಲೆ ಇನ್ನೇನೋ ನಾವು ಅನ್ಕೊಂಡ್ವಲ್ಲ, ಮಾಡಿದ ತಪ್ಪನ್ನೇ ಪದೇ ಪದೇ ನೆನಪಿಸ್ಕೊಳ್ಳೋಕೆ ಅಂತ. ಓ ಹೌದು, ಕರೆಕ್ಟ್ ಕರೆಕ್ಟ್, ಸೂಪರ್, ಇದು ಕರೆಕ್ಟ್ ಇದೆ. ನಮ್ಮ ಜಗ್ಗೇಶ್ ಅವ್ರದ್ದೊಂದು ಡೈಲಾಗ್ ಇದೆಯಲ್ಲ, ಏನೋ ಒಂದ್ ಲೋಟ ಹಾಲ್ಗೋಸ್ಕರ ಕರುಣೆ ಕೊಂಡ್ಕೊಳ್ಬೇಕಂತ. ಹಸು ಹಸು ಕರು ಅಷ್ಟು ಬೇಗ ಹಾಲು ಕೊಡಲ್ಲ. ನೆಕ್ಸ್ಟ್ ಸಜೆಷನ್ ಇಸ್ ಲೈಕ್ ವೈ ಮ್ಯಾರೇಜ್ ಇಸ್ ಅ ಬ್ಯಾಡ್ ಐಡಿಯಾ. ಯಾಕೆ ಮ್ಯಾರೇಜ್ ಒಂದು ಕೆಟ್ಟ ಐಡಿಯಾ ಅಂತ ಗೂಗಲ್ ಮಾಡೋರಿಗೆ ಎಂತ ಕೌಂಟರ್ ಕೊಡೋದು ಮಾರ್ಯಾರೆ. ಲವ್ ಮಾಡೋವಾಗ ಬ್ಯಾಲೆನ್ಸ್ ಇರೋ ಜಗಳಗಳನ್ನ ಮ್ಯಾರೇಜ್ ಆದ್ಮೇಲೆ ಕಂಟಿನ್ಯೂ ಮಾಡ್ತಾರಲ್ಲ, ಸೊ ಹಂಗಾಗಿ ಯಾಕೆ ಬೇಕು ಅನ್ಬಿಟ್ಟು ಅಂತ ಏನು ಕಂಟಿನ್ಯೂ ಮಾಡ್ತಾರೆ. ಫಸ್ಟ್ ಜೋಕ್ ಅಂಡರ್ಸ್ಟ್ಯಾಂಡಿಂಗ್ ಇರಲ್ಲ, ಕಂಟಿನ್ಯೂ ಮಾಡ್ತಾರೆ. ಹಾ ಕರೆಕ್ಟ್ ಅಲ್ಲ, ಅಲ್ಲಿಂದ ಇಲ್ಲಿಗೆ ಒಳ್ಳೆ ಸ್ಟ್ಯಾಂಡ್ ಅಪ್ ಕಾಮಿಡಿಯನ್ ಆಗ್ಬೋದು. ಫಸ್ಟ್ ಜೋಕ್ ಇದು ಇಲ್ಲಿವರೆಗೂ ಕೊನೆವರೆಗೂ ಕನೆಕ್ಷನ್ ಕೊಟ್ಟು ಆಡಿಯನ್ಸ್ ಅನ್ನ ಅಷ್ಟು ಹಿಡಿದಿಟ್ಟಿರೋದು. ಓಕೆ, ವೈ ಅಕಾರ್ಡಿಂಗ್ ಟು ಯು ಇಸ್ ಮ್ಯಾರೇಜ್ ಅ ಬ್ಯಾಡ್ ಐಡಿಯಾ ರಾಹುಲ್? ಬ್ಯಾಡ್ ಐಡಿಯಾ ಯಾಕಂದ್ರೆ ಆರಾಮಾಗಿ ನಮ್ಮ ಪಾಡಿಗೆ ನಾವು ಇದ್ದಿದ್ದು ಹೋಗಿ ತಗಲಾಕೊಂಡು ಇದ್ದಿದ್ದ ಲೈಫ್ ಹಾಳು ಮಾಡಿಕೊಂಡು ಮಕ್ಕಳು ಯಾರ್ದೋ ಮಾತು ಕೇಳ್ಕೊಂಡು ಮದುವೆ ಆಗಿ ಹೋಗೋದು ನಿಜವಾಗ್ಲೂ ಬ್ಯಾಡ್ ಐಡಿಯಾ. ಅದು ನಮ್ಮ ತಲೆಗೆ ಬಂದಾಗ ಆಗೋದೇ ಬೆಟ್ರು. ಮ್ಯಾರೇಜ್ ಆಗಿ ಬ್ಯಾಡ್ ಐಡಿಯಾ ಅಂದ್ರೆ ಇದು ನೋಡಿ, ಯಾಕಂದ್ರೆ ಲವ್ ಸ್ಟೋರಿ ಓಡದಷ್ಟು ಮ್ಯಾರೇಜ್ ಸ್ಟೋರಿ ಓಡಲ್ಲ. ಎಲ್ಲೇ ಸ್ವಲ್ಪ ಆದ್ರೂ ಪ್ರೈವಸಿ ಇರುತ್ತಾ ಮ್ಯಾರೇಜ್ ಆದ್ಮೇಲೆ? ಇವಾಗ ಇವ್ರು ಹೇಳಿದ್ರೆ ರೂಮೇ ಕೊಟ್ಬಿಡ್ತಾರೆ, ಇನ್ನೇನು ರೂಮ್ ಅಲ್ಲೇ ಇರ್ಬೇಕಲ್ಲ. ಗುಂಡಿ ಇದೆ ಅಂತ ಗೊತ್ತಿದ್ದು ಹಾರಿ ಹಾರಿ ಬೀಳೋದು ಮ್ಯಾರೇಜ್ ಬ್ಯಾಡ್ ಐಡಿಯಾ. ಎಷ್ಟು ವರ್ಷ ಅಂತ ಒಬ್ರ ಜೊತೆ ಜಗಳ ಆಡೋದು? ಓ ಹಂಗಾರೆ ಡೈಲಿ ಡೈಲಿ ಹೊಸೊಬ್ರ ಜೊತೆ. ಇದರಲ್ಲಿ ಯಾವುದು ವಾಸ್ ಲೈಕ್ ದ ಮೋಸ್ಟ್ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಫಾರ್ ಯು ಟುಡೇ ಟು ಆನ್ಸರ್? ಡಿಲೇನೂ ಇದೆ. Why marriage is not important? That was the funniest Google search for you. Why marriage is necessary? That is funny. ನಿಮ್ಮ ಪ್ರಕಾರ ಯಾವ್ದು ಫನಿ? ಡಿಲೇಡ್ ಮದುವೆ ಯಾಕೆ ಲೇಟು ನಿಮಗೆ? Heaven. So everything, all the little secrets and everything ella aachek bandide because of one Google search, that is why is marriage anta type madidhi nange enella suggestions bantu. Adu agittu ivattu Google do lastly namanna nodta irovarge one word about Trataka. Trataka dalli cinema ge naru sambandha pattange enna search madidra Google alli hogbittu idu bekittu adu bekittu anta? ಆ್ಯಕ್ಚುಲಿ ತ್ರಾಟಕದ ಯೋಗದ ಬಗ್ಗೆ ತಿಳ್ಕೊಳಕ್ಕೆ ನೋಡಿದ್ವಿ ಫಸ್ಟು, ಆಮೇಲೆ ನೋಡಿದ್ವಿ ಇನ್ನೊಂದು ತ್ರಾಟಕ ಅಂತೇಳಿ ಇನ್ನೂ ಯಾರು ಮೂವಿ ಮಾಡಿದಾರೋ ಏನು ಕತೆ, ಬಟ್ ನಮಗೇನು ಕಾಣಿಸ್ಲಿಲ್ಲ. ಸೊ ಅದೊಂದು ನಮಗೊಂದು ಅಡ್ವಾಂಟೇಜ್. ಸೊ ನೀಟಾಗಿ ತ್ರಾಟಕ ಅಂದರೆ ಈಗ ಫಸ್ಟ್ ನಮ್ದು ಅದೇ ಮೂವಿ ಟ್ರೇಲರೇ ಬರ್ತಿದೆ, ಅದೊಂದು ಖುಷಿ ಇದೆ. ತ್ರಾಟಕ ಅಂದರೆ ಅದೇ ಲೈಕ್ ಮೆಡಿಟೇಷನ್ ಅಂತ ಹೇಳಿದಾಗ ಡೈರೆಕ್ಟರ್ ಇದನ್ನು ಎಕ್ಸ್ಪ್ಲೈನ್ ಮಾಡಿ ಸ್ಕ್ರಿಪ್ಟ್ ಎಲ್ಲ ಹೇಳಿದ್ಮೇಲೆ ಸೊ ನಾನು ಗೂಗಲ್ ಮಾಡಿದೆ ತ್ರಾಟಕ ಅಂದರೆ ಏನು ಅದು ಅಂತ. ವಾಟ್ ಡಿಡ್ ಯು ಗೂಗಲ್ ಅಬೌಟ್ ತ್ರಾಟಕ? ದಟ್ ಇಸ್ ಅ ಥ್ರೆಡ್. I didn't Google anything about Trataka ಅಂದ್ರೆ ಲೈಕ್ ಒಂದು ಫೋಕಸ್ ಅಂತ ನನ್ಗೆ ಮುಂಚೆನೇ ಗೊತ್ತಿತ್ತು, ಯಾಕಂದರೆ ನಾನು ಐ ಮೀನ್ ಟು ಲೈಕ್ ಎಕ್ಸಸೈಸ್ ಯೋಗ ಆ್ಯಂಡ್ ಆಲ್. ನೋ ವೆರಿ ಸೂನ್ Trataka ಇನ್ ಕರ್ನಾಟಕ. Trataka in Karnataka. It's a rhyming word you said. Plus, you know something, Nam movie Bombay, Maharashtra, sorry, Trataka in Karnataka and Pakkada Takataka. Takataka states. So, that was Goo Guldu.